ಅಂಜುಮ್ ಪರ್ವೇಜ್ ಇದಾರಲ್ಲ ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಅವರ ಮಾತನ್ನು ಕೇಳಿದರೆ ಒಬ್ಬ ಅಧಿಕಾರಿ ಎಷ್ಟು ಮುಟ್ಟಾಳ ಇರ್ಬೋದು ನಿಜ ಸರ್ ಅದರ ಒಬ್ಬ ಬೆಸ್ಟ್ ಎಕ್ಸಾಂಪಲ್ ಅಂತ ನಿಜ ಸರ್ ಒಬ್ಬ ಮುಟ್ಟಾಳ ಅಧಿಕಾರಿಗೆ ಅದಕ್ಕಿಂತಲೂ ಬೆಟ್ ಬೆಸ್ಟ್ ಉದಾಹರಣೆ ನಿಮಗೆ ಸಿಗಲ್ಲ ಯಾಕೆ ಅಂದರೆ ಇಂಥ ಒಂದು ಘಟನೆ ನಡೆಯುತ್ತೆ ದುರ್ಘಟನೆ ನಡೆಯುತ್ತೆ ಆ ಹಸುಗೂಸು ಮತ್ತು ಆ ಪತ್ನಿಯನ್ನ ಕಳೆದುಕೊಂಡಿರುವಂತ ಆ ಆ ಗಂಡನಿಗೆ ಆತನಿಗೆ ಆ ತಂದೆಗೆ ಅದರ ನೋವು ಅರ್ಥ ಆಗತ್ತೆ ಇವರು ನಾಲ್ಕಾರು ತಾಸು ಕಳೆದ್ರು ಕೂಡ ಆ ಸ್ಥಳಕ್ಕೆ ಬರಲ್ಲ ಇವರು ಅವರನ್ನ ಕಣ್ಣೆತ್ತಿಯು ಕೂಡ ಆಸ್ಪತ್ರೆಗೆ ಹೋಗಿ ಅವರ ಯೋಗಕ್ಷೇಮ ವಿಚಾರಿಸುವಂತ ಕೆಲಸವನ್ನ ಮಾಡಲ್ಲ ಇದಿಷ್ಟನ್ನು ಈ ಘಟನೆ ನಡೆದಾಗ ಅವರು ನಿಜವಾಗ್ಲೂ ತಲೆ ತಗ್ಸಬೇಕಿತ್ತು ತಲೆ ಅವ್ರ ಮಾತೇ ಆಡಬಾರ್ದು ಈ ಸಂದರ್ಭದಲ್ಲಿ ಅವರು ಯಾವುದೇ ಮಾತಾಡಿದ್ರು ಕೂಡ ಈ ಸಮಾಜ ಅವರನ್ನು ಅವರ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ತಯಾರಿರಲ್ಲ ಹ ಈ ನನಗನ್ಸುತ್ತೆ ಈ ಐ ಎ ಎಸ್ ಮತ್ತು ಐ ಪಿ ಎಸ್ ಈ ದುರಹಂಕಾರ ಇದೆಯಲ್ಲ ಇದು ಇವತ್ತು ನಮ್ಮ ರಾಜ್ಯದ ಜನರ ರಕ್ತವನ್ನ ಹೀರ್ತಾ ಇದೆ ಅಂತ ಯಾಕೆ ಅಂದ್ರೆ ನಾನು ಸಾರಾಸಗಟಾಗಿ ಯಾಕಂದ್ರೆ ಅದರಲ್ಲಿ ಕೆಲವರು ಒಳ್ಳೆಯವರು ಇರಬಹುದು ಇಲ್ಲ ಅಂತ ಹೇಳಲ್ಲ ಆದರೆ ಬಹುಪಾಲು ಜನರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ದರ್ಪದಿಂದ ದುರಂಕಾರದಿಂದ ಅವರಿಗೆ ಹೊರ ಜಗತ್ತು ನಮ್ಮ ನಮ್ ನಮ್ಮದೇ ಒಂದು ಪ್ರಪಂಚ ಅಂತ ನಮ್ಮನ ಯಾರು ಕೂಡ ಇವತ್ತು ಮುಟ್ಟಾಳ ಮಂತ್ರಿಗಳು ಮುಟ್ಟಾಳ ರಾಜಕಾರಣಿಗಳು ಇರೋದ್ರಿಂದಾಗಿ ಇವರ ಮುಠಾಳ ಥರ ಇನ್ನಷ್ಟು ಜಾಸ್ತಿ ಆಗಿದೆ ಮೊದಲು ನಮ್ಮ ರಾಜಕೀಯ ನಾಯಕರಿಗೆ ಅವರು ಯಾರೂ ಬಹಳಷ್ಟು ಓದಿರ್ತಾ ಇರಲಿಲ್ಲ ಆದರೆ ಅವರಿಗೆ ಜೀವನಾನುಭವ ಇತ್ತು ಆ ಅಧಿಕಾರಿಗಳನ್ನ ದುಡಿಸ್ಕೊಳ್ಳುವಂಥ ದಂಡಿಸುವಂಥ ಅವರ ಕಿವಿ ಹಿಂಡಿ ಹೇಳುವಂಥ ಆ ಛಾತಿ ಅವರಿಗೆ ಇರ್ತಾ ಇತ್ತು ಇವತ್ತಿನ ರಾಜಕಾರಣಿಗಳಿಗೆ ಅನುಭವವೂ ಇಲ್ಲ ಆ ಛಾತಿಯೂ ಇಲ್ಲ ಹಾಗಾಗಿ ಇವರು ಇವತ್ತು ಕೆಳಗಡೆ ಜನರ ರಕ್ತವನ್ನು ಹೀರ್ತಾ ಇದ್ದಾರೆ ಮೇಲ್ಗಡೆ ರಾಜಕಾರಣಿಗಳನ್ನು ಬಗುರಿ ಅಂತ ಆಡಿಸ್ತಾ ಇದ್ದಾರೆ ಅವ್ರಿಗೆ ಯಾವ ಅವ್ರಿಗೆ ಯಾರು ನಮ್ಮನ್ನು ಬಿಟ್ಟರೆ ಈ ಮೊನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬ ಡಿ ಸಿ ಲಂಚ ತೆಗೆದುಕೊಳ್ತಾನೆ ಲಂಚ ತೆಗೆದುಕೊಳ್ಬೇಕಾದ್ರೆ ಸಿಕ್ಕಾಕ್ಕೊಳ್ತಾನೆ ಆತನ ಜೈಲಿಗೆ ಅಟ್ತಾರೆ ಆತ ಹೊರಗೆ ಬರ್ತಾನೆ ಜೈಲಿಂದ ಹೊರಗೆ ಬರ್ತಾನೆ ಮತ್ತೆ ವಾಪಾಸ್ ಅವನಿಗೆ ಹುದ್ದೆಯನ್ನು ತೋರಿಸ್ತಾರೆ ಆತನಿಗೆ ಇದು ಅವರ ಲಾಬಿ ಇದೆಯಲ್ಲ ಅದು ಆ ಲಾಬಿ ಎಷ್ಟು ಬಲವಾಗಿದೆ ಅಂತ ಈ ಐ ಎ ಎಸ್ ಲಾಬಿಗಳು ಈಗ ಉದಾಹರಣೆಗೆ ನಮ್ಮಲ್ಲಿ ಕೆ ಎ ಎಸ್ನಿಂದ ಮತ್ತೊಂದರಿಂದ ಇವತ್ತು ಅವರನ್ನ ಬಡ್ತಿ ಕೊಡುವಂತಹ ಒಂದು ವ್ಯವಸ್ಥೆ ಇದೆ ಆ ಬಡ್ತಿ ಕೊಟ್ಟವರನ್ನ ಅವ್ರನ್ನ ಅಸ್ಪೃಶ್ಯ ನೋಡ್ತಾರ ಅಂದ್ರೆ ಯಾರು ನೇರವಾಗಿ ಆಯ್ಕೆಯಾಗಿ ಬಂದಿರ್ತಾರಲ್ಲ ಅವ್ರದೇ ಒಂದು ಕೂಟ ಅವ್ರದೇ ಒಂದು ದರ್ಪ ದೌಲತ್ತು ಅದರ ಒಂದು ಒಂದು ಸ್ಯಾಂಪಲ್ ನಿಮಗೆ ಇವತ್ತು ಅಂಜುಮ್ ಪರ್ವೇಜ್ ಅಂತ ಒಬ್ಬ ಮುಟ್ಟಾಳ ಅಧಿಕಾರಿಯ ರೂಪದಲ್ಲಿ ನಮ್ಗೆ ಇವತ್ತು ಕಾಣಿಸ್ತಾ ಇದೆ ಅಂತ ವಿಸ್ತಾರ ನ್ಯೂಸ್ ನಿಖರ ಜನಪರ